ಹಳ್ಳಿಯ ಮಕ್ಕಳಿಗೆ ಕನ್ನಡಕ ಅಂದ್ರೆ ಭಯ, ಸಾವಿರಾರು ರೂಪಾಯಿ ಕೊಡಬೇಕು. ಇದು ಈ ಸಂಸ್ಥೆಯಿಂದ ಎಲ್ಲ ಮಕ್ಕಳಿಗೆ ಉಚಿತವಾದ ಕನ್ನಡಕಗಳನ್ನ ಮತ್ತು ದೃಷ್ಟಿ ದೋಷದ ನ್ಯೂನತೆಗಳನ್ನ ಸಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗ ಬಂದಿರೋರಿಗೆ ಸಾಂಬಾರ್ ಸದಾಶಿವ ರೆಡ್ಡಿ ಸಹಾಯ ಮಾಡ್ತಾರೆ. ಫೋಟೋಸ್ ಅಥವಾ ನಮ್ಮ ವಶಿಷ್ಠ ತೋರಿಸ್ತಾರೆ. ನಮಸ್ಕಾರ. ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಆರೋಗ್ಯ ಕೇಂದ್ರ ಮತ್ತು ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಪಾವಗಡದಿಂದ ಬಂದಿದ್ದೀನಿ. ಕಳೆದ 35 ವರ್ಷದಿಂದ ಪಾವಗಡ ಮತ್ತು ಸುತ್ತಮುತ್ತಲಿನ ಗಡಿಭಾಗದ ಪ್ರದೇಶದಲ್ಲಿ ಆರೋಗ್ಯದ ಅನೇಕ ಯೋಜನೆಗಳನ್ನು, ಕುಷ್ಠರೋಗ ಇರ್ಬೋದು, ಕ್ಷಯರೋಗದ ಇರ್ಬೋದು, ಎಚ್ ಐ ವಿ ಏಡ್ಸ್ ಇರ್ಬೋದು, ENT ಇರ್ಬೋದು, ಎಲ್ಲ ಕಾಯಿಲೆಗಳಿಗೆ ಆಸ್ಪತ್ರೆ, ಅದೊಂದು ಓಎಸ್ಎಸ್ ಥರ ಅಲ್ಲಿ ಇದೆ. ಎಲ್ಲರಿಗೂ ಸಹಸ್ರ ಸಹಸ್ರ ಜನಕ್ಕೆ ಸಹಾಯ ಮಾಡ್ತಾ ಇದೆ. ಇದರಲ್ಲಿ ಈಗ ನಾನು ಬಂದಿರೋದು ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ಒಂದು ಸಂಚಾರಿ ಕಣ್ಣಿನ ಆಸ್ಪತ್ರೆಯನ್ನು ನಾವು ಆರಂಭ ಮಾಡ್ತಿದ್ದೀವಿ. ಅದು ಇನ್ಫೋಸಿಸ್ ಫೌಂಡೇಶನ್ನ ಸಹಕಾರದಿಂದ ಈ ಕಾರ್ಯಕ್ರಮ ಆರಂಭವಾಗ್ತಿದೆ. ಶಾಲೆಗಳ ಮಕ್ಕಳಿಗೆ ಮುಖ್ಯವಾಗಿ ನಾವು ಫೋಕಸ್ ಮಾಡ್ತಿದ್ದೀವಿ. ಕಾರಣ ಏನಂದರೆ, ನಿಮಗೆಲ್ರಿಗೂ ಗೊತ್ತು, ನಾನು ಇನ್ನೊಂದ್ಸರಿ ಹೇಳ್ತೀನಿ, ಕೋವಿಡ್ ಸಂದರ್ಭ ಬಂದಾಗಲಿಂದ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟಿದ್ದಾರೆ, ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಮಕ್ಕಳ ಕಣ್ಣುಗಳು ಭಾಳನೇ ಕಷ್ಟದಲ್ಲಿವೆ, ದೃಷ್ಟಿದೋಷಗಳು ಜಾಸ್ತಿ ಇದೆ. ಹಾಗಾಗಿ ಭವಿಷ್ಯ ಭಾರತದ ಸುರಕ್ಷೆಗೆ ಈ ಒಂದು ಕೆಲಸ ತೆಗೆದುಕೊಂಡಿದ್ದೀವಿ. ಬಹುಶಃ ಈ ಕೆಲಸ ಯಶಸ್ವಿ ಆಗೋದ್ರಲ್ಲಿ ಸಂದೇಹವಿಲ್ಲ, ಯಾಕಂದರೆ ಇದು ಶಾಲೆಯಿಂದ ಶಾಲೆಗೆ ಹೋಗ್ತಾ ಇದೆ ಈ ವಾಹನ. ಮತ್ತು ನುರಿತ ತಜ್ಞ ವೈದ್ಯರುಗಳಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ದೇಶದಲ್ಲಿ 100,00,000 ಜನರಿಗೆ ಒಬ್ಬರೇ ಕಣ್ಣಿನ ಡಾಕ್ಟರ್. 1,000 ಮಕ್ಕಳಲ್ಲಿ ಒಂದು ಮಗು ಕಣ್ಣು ಕಳ್ಕೊಂಡಿದೆ, ಇದೆಲ್ಲ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸು. ಇಡೀ ದೇಶದಲ್ಲಿ 15,000 ಕಣ್ಣಿನ ಡಾಕ್ಟರ್ ಇದ್ದಾರೆ ಅಷ್ಟೇ, ಇಡೀ ದೇಶದಲ್ಲಿ. ಬೆಂಗಳೂರಿನಲ್ಲಿ 72 ಜನ ಕಣ್ಣಿನ ಸ್ಪೆಷಲಿಸ್ಟ್ ಇದ್ದಾರೆ ಅಷ್ಟೇ. ಇನ್ನು ಉಳಿದದ್ದು ನೀವೇ ಊಹೆ ಮಾಡ್ಕೊಳ್ಳಿ, ಗ್ರಾಮಾಂತರ ಪ್ರದೇಶದಲ್ಲಿ ಏನು ಇರಬೇಡ ಅಂತ. ಆದ್ದರಿಂದ ಈ ಒಂದು ಕೆಲಸವನ್ನು ನಾಳೆ ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿಗಳಾದ, ಆರೋಗ್ಯ ಇಲಾಖೆಯ ಮಂತ್ರಿಗಳಾದ ಶ್ರೀ ಡಾಕ್ಟರ್ ಸುಧಾಕರ್ ಅವರು ಇದನ್ನು ಇನಾಗ್ರೇಟ್ ಮಾಡ್ತಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಿವೃತ್ತ ನ್ಯಾಯವಾದಿಗಳು, ನ್ಯಾಯಾಧೀಶರಾದ ಶ್ರೀ MN ವೆಂಕಟಾಚಲಯ್ಯನವರು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದರು, ಅವರು ಬರ್ತಾರೆ. ಸಂತೋಷ್ ಹೆಗಡೆಯವರು ಬರ್ತಾರೆ, ಹೀಗೆ ಸುರೇಶ್ ಕುಮಾರ್ ಅವರು ಬರ್ತಾರೆ. ಹೀಗೆ ಎಲ್ಲ ನಮ್ಮ ಅತಿಥಿಗಳು ಮತ್ತು ನಮ್ಮ ಪೋಷಕರು, ನಮ್ಮ ಸಂಸ್ಥೆಯ ಮಹಾಪೋಷಕರೆಲ್ಲ ಸೇರಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾಳೆ ವಾಸವಿ ಕನ್ವೆನ್ಷನ್ ಹಾಲ್ ಬೆಂಗಳೂರಿನಲ್ಲಿ ಇದರ ಇನಾಗ್ರೇಷನ್ ಇದೆ. ಇದನ್ನು ತಾವು ಯಾಕೆ ಇದನ್ನು ನಿಮ್ಗೆ ಹೇಳ್ತಿದ್ರೆ, ಎಲ್ರಿಗೂ ಇದೊಂದು ಇನ್ಸ್ಪಿರೇಷನ್ ಆಗಲಿ. ಈಗ ನಾವು ನೋಡ್ತಿರೋ ಸ್ಥಿತಿನ ಖಂಡಿತವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಸೇವೆ ಎಲ್ಲ ವಿಸ್ತರಿಸಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೀವಿ. ನಮಸ್ಕಾರ.